ಗುರುಜಿ, ಕಳೆದ ಭಾಗದಲ್ಲಿ ತಾಯಿ ಸೌಮ್ಯ ರೂಪ ತಾಳಿದಂಥ ಸೊಗಸಾದ ಕಥೆಯನ್ನು ಹೇಳ್ತಾ ಇದ್ರಿ. ಖಂಡಿತಮ್ಮ, ಕೊಲ್ಲೂರು ಮೂಕಾಂಬಿಕಾ ತಾಯಿ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ತನ್ನ ರೌದ್ರ ನರ್ತನವನ್ನು ನಾಡಿ ಶಂಕರರಿಗೆ ಗಾಬರಿಡಿಸಿ ಬಯಾಡಿಸಿದಂತಹ ಕಾಲ. ಆಗ ಶಂಕರರು ಭಯಪಡಲಿಲ್ಲ, ತಾಯಿಯ ಮುಂದೆ ನಿಂತು ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೇ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಅಂತ ಹೇಳಿ ಭಕ್ತಿಯಿಂದ ಅವರು ಪ್ರಾರ್ಥನೆ ಸಲ್ಲಿಸಿದ್ರು. ಆ ಪ್ರಾರ್ಥನೆಗೆ ಮನಗೊಂಡು ತಾಯಿ ಶಾಂತ ಸ್ವರೂಪಳಾದಳು. ಅಂದಿನಿಂದ ಇಂದಿನವರೆಗೂ ಕೊಲ್ಲೂರಲ್ಲಿರ್ತಕ್ಕಂಥ ತಾಯಿ ಮೂಕಾಂಬಿಕ ಇವತ್ತಿಗೂ ಶಾಂತಿ ಸ್ವರೂಪವಾಗಿ ಬೇಡಿದವರಗಳನ್ನು ಶೀಘ್ರವಾಗಿ ದಯಪಾಲಿಸುವಂತಹ ನಿಟ್ಟಿನಲ್ಲಿದ್ದಾಳೆ. ಜೊತೆಗೆ ಶಂಕರರು ತಪಸ್ಸು ಮಾಡಿರ್ತಕ್ಕಂಥ ಸ್ಥಳವೂ ಇದೆ. ಶಂಕರರು ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯದಲ್ಲಿ ಇವತ್ತಿಗೂ ಶಂಕರರ ಮೂಲ ಸಾನ್ನಿಧ್ಯ ಕಾಲಡಿ. ಕಾಲಡಿ ಅದು ಮುಂದೆ ಕೇರಳದಲ್ಲಿರ್ತಕ್ಕಂಥದ್ದು. ಆದರೂ ಪ್ರಪಂಚವನ್ನು ಬಹಳಷ್ಟು ಬಾಲ್ಯದಲ್ಲೇ ಪ್ರಪಂಚ ಪರ್ಯಟನೆ ಮಾಡಿ ಪ್ರಪಂಚವನ್ನು ಸುತ್ತಿದಂತಹ ಕೀರ್ತಿ ಶಂಕರರಿಗೆ ಸಲ್ಲತ್ತೆ. ಅಂತಹ ಒಂದು ಮೂಲ ಸಾನ್ನಿಧ್ಯ. ಜೊತೆಗೆ ಶಂಕರರ ಸಾಕಷ್ಟು ವಿಶೇಷತೆಗಳಿದೆ. ಶಂಕರರು ಒಮ್ಮೆ ತಮ್ಮ ಬಾಲ್ಯದಲ್ಲಿ ಬ್ರಹ್ಮಚರ್ಯದಾದ ನಂತರ ಭವತಿ ಭಿಕ್ಷಾಂದೇಹಿ ಅಂತೇಳಿ ಸಾಕಷ್ಟು ಒಂದು ವಾಸ್ತುಗ್ರಹ ಕೊಡುತ್ತಿದ್ದರು. ಅಂತಹ ಕಾಲದಲ್ಲಿ ಒಬ್ಬ ಬಡವೆ ತುಂಬ ಕಷ್ಟದಲ್ಲಿರ್ತಕ್ಕಂಥವ್ರು, ಅವರು ವಾಸ್ತುಗೃಹದ ಮುಂಭಾಗದಲ್ಲಿ ನಿಂತು ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಎಂದು. ಆದರೆ ಆ ತಾಯಿ ಒಳಗಡೆಯಿಂದ ಬಂದು, ಶಂಕರ ನೀನು ಮನೆ ಬಾಗಿಲಿಗೆ ಬಂದಿದ್ಯಾ, ಆದರೆ ನಿನಗೆ ಕೊಡಲಿಕ್ಕೆ ನನ್ನ ಹತ್ರ ಏನೂ ಇಲ್ವಲ್ಲ ಅಂಥೇಳಿ ನೋಡ್ತೀನಿರು ಅಂಥೇಳಿ ಮನೆಗೆ ಹೋಗಿ ನೋಡಿದಾಗ ಒಂದು ನೆಲ್ಲಿಕಾಯಿ ಚೂರಿತ್ತು. ಆ ನೆಲ್ಲಿಕಾಯಿ ಚೂರೇನೇ ಪ್ರತಿ ದಿವಸ ಆ ತಾಯಿಗೆ ಆಹಾರ. ಇದನ್ನು ಕೊಟ್ಟರೆ ನಾಳೆ ಇಲ್ಲ, ಆದರೆ ಬಂದಂತಹ ಶಂಕರನ್ನ ಬರಿಗೈಲಿ ಕಳಿಸಬಾರ್ದು ಅಂಥೇಳಿ ಆ ನೆಲ್ಲಿಕಾಯಿನ ತಂದು ಆತನ ಶಂಕರನಿಗೆ ಕೊಟ್ಟರು. ಆಗ ಶಂಕರರು ಅರ್ಥ ಮಾಡಿಕೊಂಡು ಆ ವಾಸ್ತುದಲ್ಲಿರ್ತಕ್ಕಂತಹ ಬಡತನ ಜೊತೆಗೆ ಅಲ್ಲಿರ್ತಕ್ಕಂಥ ದಾರಿದ್ರ್ಯತನವನ್ನು ಹೋಗಲಾಡಿಸ್ಲಿಕ್ಕೋಸ್ಕರನೇ ಆಗ ಕನಕದಾರ ಸ್ತೋತ್ರವನ್ನು ಹೇಳಿ ಬಂಗಾರದ ನೆಲ್ಲಿಕಾಯಿನ ಭುವಿಗಿಳಿಸಿದ್ರು. ಅಂದರೆ ತಾಯಿ ಮಹಾಲಕ್ಷ್ಮಿನ ಪ್ರತಿಯೊಬ್ಬರು ಸಹಿತ ಒರೆಸ್ಕೊಳ್ಳಿಕ್ಕೆ, ಪ್ರತಿಯೊಬ್ಬರ ಒಂದು ವಾಸ್ತುಗೃಹದಲ್ಲಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಳಿಕ್ಕೆ ವಿಶೇಷವಾದಂಥ ರೀತಿ ಕನಕದಾರ ಸ್ತೋತ್ರವನ್ನು ಹೇಳಿ ಬಂಗಾರದ ನೆಲ್ಲಿಕಾಯಿನ ಭುವಿಗಿಳಿಸಿದಂತಹ ಮಹಾನ್ ಚೇತನ ಶಕ್ತಿ. ಇನ್ನು ಹೇಳ್ತಾ ಹೊರಟ್ರೆ ಸಾಕಷ್ಟು ವಿಚಾರಗಳಿದೆ, ಬನ್ನಿ. ಆದರೆ ಅದಕ್ಕೂ ಮುನ್ನ ಇಂದಿನ ಜಗದ್ಗುರುಗಳ ದರ್ಶನ ಮಾಡಿ ಬರೋಣ. ಮಾಲಾ ಸುಧಾ ಕುಂಭ ವಿಬೋಧ ಮುದ್ರಾ ವಿದ್ಯಾ ವಿರಾಜತ್ಕರ ವಾರಿಜಾತಾಂ ಅಪಾರ ಕಾರುಣ್ಯ ಸುಧಾಂಬುರಾಶಿಂ ಶ್ರೀ ಶಾರದಾಂಬಾಂ ಪ್ರಣತೋಸ್ಮಿ ನಿತ್ಯಂ. ಆ ಮಹಾಗಣಪತಿಯನ್ನು ಆರಾಧಿಸಿದರೆ ಆ ವಿಘ್ನಗಳು ದೂರವಾಗುತ್ತವೆ. ಇದು ಶಾಸ್ತ್ರದ ಸಿದ್ಧಾಂತವೂ ಹೌದು, ನಮ್ಮೆಲ್ಲರ ಅನುಭವದಲ್ಲಿರುವ ವಿಷಯವೂ. ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀ ಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಪಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು, ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ ಈಗ ವೆಜ್ ಖಾರ ಪಾತ್ ಸವಿಯಲು.
ಅಪ್ಪ, ಇಷ್ಟೊತ್ತ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?